ನಾವು ರವಿಚಂದ್ರನ್ ಸಾಹೇಬ್ರ ಬಗ್ಗೆ ಸಾಧು ಕೋಕಿಲ್ ಅವ್ರು ಹೇಳ್ತಾ ಇದ್ರು ತಾವು ಕೇಳಿಸ್ಕೊಂಡಿರ್ಬೋದು. ರವಿಚಂದ್ರನ್ ಸಾಹೇಬ್ರವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಿದ್ದು ಕಲರ್ಫುಲ್ ಯಾರನ್ನ ಮಾಡಿದೆ ಅಂದರೆ ಅದು ರವಿಚಂದ್ರ ಸಾಹೇಬ್ರ ಅಂತ ಸಾಧು ಕೋಕಿಲ್ ಅವ್ರು ಹೇಳ್ತಾ ಇದ್ರು. ಅದ್ರ ಜೊತೆಯಲ್ಲೇ ನನಗೆ ಆಶ್ಚರ್ಯ ಆಗಿದ್ದು ಅದು ಪ್ರೇಮ ಲೋಕ ಅಂತ ತಮಗೆಲ್ಲ ಗೊತ್ತೇ ಇರೋದು. ಪಾರ್ಟ್ ಒನ್ ಪ್ರೇಮ ಲೋಕ ಎಲ್ಲ ಭಾಳಷ್ಟು ಜನ ಪಿಕ್ಚರ್ ನೋಡಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಪ್ರೇಮ ಲೋಕ ಪಾರ್ಟ್ ಟು ಬರ್ತಾ ಇದೆ. ಅದರಲ್ಲಿ ಒಂದೆರಡು ಹಾಡಿಲ್ಲ, ಎಲ್ಲ ಪಿಕ್ಚರಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು ಐದು ಆರು ಹಾಡು ಇರ್ತದೆ. ಈ ಪಿಕ್ಚರಲ್ಲಿ 25 ಹಾಡು ಅಂತ ಹೇಳಿದ್ರು. ಅದು ಯಾವುದು ಯಾವ ಥರ ಪಿಕ್ಚರ್ ಮಾಡ್ತಾರೋ ಅಂತ ನನಗೆ ಗೊತ್ತಿಲ್ಲ. 25 ಹಾಡು ಅಂದರೆ ಕನಿಷ್ಠ ಒಂದು ಹಾಡು ಹಾಡಬೇಕಾದ್ರೆ ಒಂದು 5 ನಿಮಿಷ ಆಗ್ತದೆ. ಅಂದರೆ 25 ಹಾಡು ಅಂದರೆ ಕನಿಷ್ಠ 1.5-2 ಗಂಟೆ ಬರೀ ಹಾಡಲ್ಲೇ ಹೋಗ್ತದೆ. ಮತ್ತು ಪಿಕ್ಚರಲ್ಲಿ ಏನಿದೆ ಸರ್? ಇಲ್ಲ, 25 ಹಾಡು ಹಾಡ್ ಈಗ ಪಿಕ್ಚರ್ 3 ಗಂಟೆ ಪಿಕ್ಚರ್ ಅದು. 3 ಗಂಟೆ ಪಿಕ್ಚರಲ್ಲಿ ತಾವೇ ಹೇಳ್ದಂಗೆ 25 ಹಾಡುಗಳು ಇದೆ ಅಂತೀರಾ ನೀವು? ಒಂದು ಹಾಡು ಕನಿಷ್ಠ 5 ನಿಮಿಷ ಅಂತ ಆಗ್ತದೆ. ಮಾತೆ ಹಾಡ್ರಿ ಅದರಲ್ಲಿ, ಮಾತೆ ಹಾಡು. ಆಯ್ತು, ಹಂಗೆ ಆಯಿತು. ತಮ್ಮ ಮುಂದಿನ ಬರ್ತಾ ಇರೋದು ಪಿಕ್ಚರ್ ಯಶಸ್ವಿ ಆಗಲಿ ಅಂತ ನಾನು ಭಗವಂತಂದ ಪ್ರಾರ್ಥನೆ ಮಾಡ್ತೀನಿ, ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅದ್ರ ಜೊತೆ ಇವತ್ತು ವಿಶೇಷವಾಗಿ ನಮ್ಮ ಪ್ರೇಮ್ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ. ಅದ್ರ ಜೊತೆ ಮಾಜಿ ಮಂತ್ರಿಗಳು ಆತ್ಮೀಯರಾದಂಥ ಈ ಹಂಪಿ ಉತ್ಸವಕ್ಕೆ ಪಕ್ಷ ಇಲ್ಲ ಅಂತ ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಆನಂದ್ ಸಿಂಗ್ ಅವರು ಸಾಬೀತು ಮಾಡಿದ್ದಾರೆ. ಇದಕ್ಕೆ ಪಕ್ಷ ಇಲ್ಲ, ಹಂಪಿ ಉತ್ಸವ ಅಂದರೆ ಎಲ್ಲರದು ಅಂತ ಹೇಳಿಬಿಟ್ಟು ಇವತ್ತು ಪಕ್ಷ ಭೇದ ಬಿಟ್ಟು ಅವ್ರು ಬಂದು ನಮ್ಮ ಜೊತೆ ಕೂತಿದಾರಲ್ಲ, ಅದಕ್ಕೆ ಹೃದಯದಿಂದ ನಾನು ಅವ್ರಿಗೂ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ.